ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಜಾಲಿವುಡ್ಡಿಗೆ ಹೋಗಿದ್ದಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವೀಡಿಯೋಸ್ ವೈಡ್ ಆ್ಯಂಗಲಲ್ಲಿ ಮಾಡಿರಲಿಲ್ಲ, ಸೊ ಹಾಗಾಗಿ ನಾರ್ಮಲ್ ವೀಡಿಯೋಸೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೂ ಏನೂ ಅಂದ್ಕೊಬೇಡಿ. ಸ್ವಲ್ಪ ವೀಡಿಯೋಸ್ ಇತ್ತು ನಾನು ಸ್ಟಾರ್ಟಿಂಗಲ್ಲಿ ಅಪ್ಡೇಟ್ ಮಾಡೋಕ್ಕೆ ಅಂತಲೇ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಸ್ವಲ್ಪ ವೀಡಿಯೋಸ್ ಡಿಲೀಟ್ ಆಗಿದೆ ಅಂತ, ಅದರಲ್ಲಿ ಆ ವೀಡಿಯೋಸ್ ಕೂಡ ಡಿಲೀಟ್ ಆಗಿಬಿಟ್ಟಿದೆ. ಎಂಟರ್ ಆಗ್ತಿದ್ದಂಗೆ ಯಾವುದೋ ಔಟ್ ಆಫ್ ಕಂಟ್ರಿಲಿ ಇದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಪ್ರೈಸ್ ಬಂದು ದೊಡ್ಡವರಿಗೆ 1399 ರುಪೀಸು, ಹಾಗೆ ಮಕ್ಕಳಿಗೆ 999 ರುಪೀಸ್ ಇರುತ್ತೆ. ಪಾಪು ಅಂತ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ. ನಾನು ಏನಾದ್ರು ವಾಯ್ಸ್ ಓವರ್ ಕೊಡಕ್ಕೆ ಬಂದರೆ ಅವನು ಬಂದು ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನೀಗ ಏನಂತಾಕ್ಬಿಡ್ತೀನಿ ಮದ್ಯಕ್ಕೆ ಅಲ್ಲೋಗಿದಾರ ಅಂತ ಫೋನ್ ಮಾಡೋರಿ. ನಂದೀಪ್ ಸಿಸ್ಟರು ಮತ್ತು ಮಕ್ಕಳು ಎಲ್ಲ ಬಂದಿದ್ದರು ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಹಾಗಾಗಿ ಸೊ ಅವರೂ ಕರ್ಕೊಂಡು ಎಲ್ಲ ಕಡೆ ಓಡಾಡ್ಸೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. 1 ವೀಕ್ ಬ್ಯಾಕು ಆರ್ ಡಿಸ್ ನೇಚರ್ ರಿಟ್ರೀಟ್ ಅಂತ ಆ ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ದೆ, ಈ ಸಲ ಜಾಲಿವುಡ್ಡಿಗೆ ಕರ್ಕೊಂಡು ಬಂದಿದ್ದೀವಿ. ಹೋದ ತಕ್ಷಣ ತುಂಬಾ ಸೆಕೆ ಆಗ್ತಾಯಿತ್ತು, ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಅಲ್ಲೇ ಬ್ಯಾಗು ಮತ್ತು ಪಾಪುನೆಲ್ಲ ಬಿಟ್ಬಿಟ್ಟು ಒಂದು ಸ್ವಲ್ಪ ಟ್ರೈನಿಂಗ್ ಅಂತ ಹೋಗಿದ್ದೆ. ಅವಳು ಅದಕ್ಕೇ ಎಲ್ಲರೂ ಬಿಟ್ಟೋಗ್ಬಿಟ್ಟಿದೆಯಲ್ಲ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಅಂದ್ಬಿಟ್ಟು. ಈ ಸೆಕೆಗೆ ಊಟ ತಿಂಡಿ ಏನೂ ಬೇಡ ಅನ್ಸುತ್ತೆ, ಬರೀ ಜ್ಯೂಸು ನೀರು ಕುಟ್ಕೊಂಡಿರೋಣ ಅಂತ. ನಾನು ಹಾಕಿರೋ ಡ್ರೆಸ್ ಬಗ್ಗೆ ಕೇಳ್ತಾನೆ ಇದ್ರಿ, ಇದ್ರದ್ದು ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮಿಂತ್ರಾದಲ್ಲಿ ತಗೊಂಡಿದ್ದು 390 or 400 ಏನೋ ಅಂತ ಅನ್ಸುತ್ತೆ, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಾಕಿದ್ರಂತೂ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ನಾನು ನಾರ್ಮಲಾಗಿ ಮಂಡಿಗಿಂತ ಮೇಲೆ ಅಷ್ಟು ಡ್ರೆಸ್ಗಳು ಹಾಕಲ್ಲ, ಸೊ ಇದು ನನಗೆ ಪರ್ಫೆಕ್ಟ್ ಅಂತ ಅನಿಸ್ತು. ನೋಡಿ ಇವಳು ಅಡ್ಡ ಬರ್ತಾವಳೆ. ಒಂದಷ್ಟು ಗೇಮ್ಸ್ ಪೇ ಮಾಡಿ ಆಡೋ ಥರನೂ ಇದೆ. ಏನಾದರೂ ಗೆದ್ದರೆ ಅಲ್ಲಿ ಟೆಡ್ಡಿ ಬೇರ್ ಇರುತ್ತಲ್ಲ ಅದು ಕೊಡ್ತಾರೆ, ಬಟ್ ಏನೇ ಮಾಡಿದ್ರೂ ಗೆಲ್ಲಕ್ಕಾಗಲ್ಲ. ನೆಕ್ಸ್ಟು ಒಂದು ಡೈನೋ ವರ್ಲ್ಡ್ ಅಂತ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತಿದ್ದೀವಿ. ಟ್ರೈನಲ್ಲಿ ಹೋಗೋದು, ಆ ಕಡೆ ಈ ಕಡೆ ಎಲ್ಲ ಡೈನೋಸರಸ್ ಥರ ಇರುತ್ತೆ. ಹೊರಗೆ ಬಂದಿಲ್ಲ ಅಂತಂದರೆ ಅಲ್ಲೇ ಒಳಗೆ ಇರಬೇಕು. ಹಂಗಂದ್ರೆ ನೋಡ್ತೀನಿ ಈ ಅಮ್ಮಂದಿ ಕಾಟ ತಪ್ಪುತ್ತೆ ನಮ್ ನಿಮ್ ಕಾಟ ತಪ್ಪುತ್ತೆ ಹೋಗುವ. ಲಾಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ ಇದರಲ್ಲಿ ಒಳಗಡೆ ಸುಮ್ಮನೆ ನಡ್ಕೊಂಡು ಹೋಗೋ ಥರ ಇತ್ತು, ಟ್ರೈನ್ ಎಲ್ಲ ಇರಲಿಲ್ಲ. ಬಟ್ ಈ ಸಲ ಟ್ರೈನ್ ಮಾಡಿದ್ದಾರೆ. ಮುಂಚೆ ಇನ್ನೋವೇಟಿವ್ ಫಿಲಮ್ ಸಿಟಿ ಅಂತ ಇತ್ತಲ್ಲ, ಅವಾಗ ನಾನು ಬಂದಿದ್ದು ಒಂದು 4 ಇಯರ್ಸ್ 5 ಇಯರ್ಸೇ ಆಯ್ತೇನೋ ನಾನು ಬಂದು, ಅವಾಗ ಆ ಥರ ಇತ್ತು. ಇವಾಗ ಜಾಲಿವುಡ್ ಅಂತ ಮಾಡಿದ್ಮೇಲೆ ತುಂಬಾ ಗೇಮ್ಸ್ನ ಆ್ಯಡ್ ಮಾಡಿದ್ದಾರೆ. ನೀವು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒನ್ ಟೈಮ್ ವಿಸಿಟ್ ಮಾಡಿ, ಸಖತ್ತಾಗಿದೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು, ತುಂಬಾ ಗೇಮ್ಸ್ ಇದೆ ಮಕ್ಕಳಿಗೋಸ್ಕರನೇ ಅಂತಲೇ. ತುಂಬ ಕಡೆ ಮಕ್ಕಳಿಗಿರಲ್ಲ, ಬರೀ ದೊಡ್ಡವ್ರಿಗೆ ಮಾತ್ರ ಇರುತ್ತೆ, ಬಟ್ ಇಲ್ಲಿ ಮಕ್ಕಳಿಗೇ ಜಾಸ್ತಿ ಇರೋದು ಅಂತ ಅನಿಸುತ್ತೆ. ಇವಾಗ ನಾವು ಡೈನೋಸರಸ್ ಟ್ರೈನಲ್ಲಿ ಹೋಗ್ತಿದ್ದೀವಿ. ಹಾಂ, ಕ್ಯಾಪ್ ಇಲ್ಲ ಇದೆಯಾ? ಚಿನ್ನಿ ಖುಷಿ ಆಗ್ತಾ ಇದೆಯಾ? ಇವಾಗ ನಿನ್ ಧೈರ್ಯ ಸರಸಿಗೆ ಇಟ್ಕೊಡ್ತೀವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅ ವೆರಿ ಸ್ಪೆಷಲ್ ಪ್ಲೇಸ್ ಆನ್ ದಿ ಅರ್ತ್, the lost world of dinosaurs. The giants who ruled the earth millions of years ago. Our scientists have recreated these giants from the DNA found here in Bangalore. So enjoy the tour with me. Hello friends, welcome to a very special place on the earth, the lost world of dinosaurs. The giants
ಮಕ್ಳಿಗಂತೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ರೆ ಕರ್ಕೊಂಡು ಬನ್ನಿ, ಎಂಜಾಯ್ ಮಾಡಿ. ಇವನು ಯಾವುದನ್ನು ನೋಡಿ ಇಲ್ಲಿ ಏನೇ ನೋಡಿದ್ರು ತುಂಬಾ ತುಂಬಾ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಟ್ರೈನೇ ಇರಲಿಲ್ಲ, ಸುಮ್ಮನೆ ಓಡಾಡ್ಕೊಂಡು ಇದ್ವಿ. ಈ ಸಲ ಟ್ರೈನ್ ಮಾಡಿದ್ದಾರೆ, ಜಾಸ್ತಿ ದೂರ ಏನಿಲ್ಲ, ಒಂದು ರೌಂಡ್ ಬರುತ್ತೇನೋ ಅಷ್ಟೇ. ಬಟ್ ಚೆನ್ನಾಗಿರುತ್ತೆ. ಟ್ರೈನ್ ಇಳಿದ್ಮೇಲೆ ಹಾಗೇ ಒಳಗೆ ಬರಬೇಕು. ಅಲ್ಲಿ ಡೈನೋಸರಸ್ದು ದೊಡ್ಡದು ಬೋನ್ ಥರ ಎಲ್ಲ ಇಟ್ಟಿದ್ದಾರೆ. ಹಾಗೇ ಡೈನೋಸರಸ್ದು ಗೊಂಬೆ ಮತ್ತು ಡೈನೋಸರಸ್ದು ಮೂಳೆ ಅನ್ನೋ ಥರ ಎಲ್ಲ ಇಟ್ಟಿದ್ದಾರೆ. ನಾನು ಅದನ್ನು ಇದ್ರಿಯಲ್ಲೋ ಇದ್ರಿಯಲ್ಲಲ್ಲ ಅಂತ ಅಂದ್ಬಿಟ್ಟು ನಂದೀಪ್ ಕೇಳ್ತೀನಿ. ಇಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದಂದರೆ ಟೈಟಾನಿಕ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಒಂಥರ ರಿಯಲ್ಲಾಗಿ ಟೈಟಾನಿಕ್ ಒಳಗಡೆ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಬರ್ಸುತ್ತೆ ಅದು. ಟೈಟಾನಿಕ್ಕಲ್ಲಿ ರೂಮ್ಸ್ ಎಲ್ಲ ಯಾವ ಥರ ಪ್ರೈಸ್ ಇತ್ತು ಅಂತೆಲ್ಲ. ಇಲ್ಲಿ ಕಡಿಮೆದು ಇದೆಯಲ್ಲ, ಇದು ಇದು 121 ಇದು ಸ್ವಲ್ಪ ಕಡಿಮೆ. 58,000 ಸೈಡು ಜಿಯ ನೋಡಿ ಜಿಯ. ಇದೇ ಎಕ್ಸಿಟ್ ಸ್ಟಿಮ್ಯುಲೇಷನ್ ಸ್ಟಿಮ್ಯುಲೇಷನ್ ಏರಿಯಾ. ಪಾ ಕೂತ್ಕೋ, ಇಲ್ಲಿ ನಿಂತ್ಕೋ. ಹಾಂ
So, my friend, now you know everything there is to know about my ship. Nunca entera pangare. Why do I still see curiosity? ಆಗತ್ತೆ 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 ಈಗ ನೋಡಿ ಈಗ ಈಗ ಇಟ್ಕೊಂಡು ಇಟ್ಕೊಂಡು ಬಂದು 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 ಬಂತು ಹಾ ಶಿಪ್ಪಲ್ಲೇ ಹೋದಂಗ ಆಯ್ತಲ್ವೇನೆ ಅಂದ್ರೆ ಮೇಲಿನ ನೀರ್ ಬಿಡ್ಬೇಕಿತ್ತೆ ನಿಮ್ಗೋಸ್ಕರ ನೆಕ್ಸ್ಟ್ ಟೈಮಿಂದ ಬೀಳ್ಸಣ ಹಂಗೆ. ಇದು ಮಕ್ಕಳಿಗೆ ಸಖತ್ತಾಗಿತ್ತು, ಕುದುರೆ ಮೇಲೆ ಕುತ್ಕೊಳ್ಳೋದು. ಇದನ್ನು ಮುಂಚೆ ಎಲ್ಲ ಜಾತ್ರೆಯಲ್ಲೆಲ್ಲ ಹಾಕೋರು, 3 ರುಪೀಸ್ ಏನೋ ನಮ್ಮ ಸ್ಕೂಲ್ ಹತ್ರ ಹಾಕೋರು. ಒಂದು ಸತಿ ಆಡೋಕ್ಕೆ 3 ರುಪೀಸೋ 1 ರುಪೀಸೋ ಏನೋ ಅನಿಸುತ್ತೆ. ಇವಾಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅನಿಸುತ್ತೆ. ನಾನು ಪಾಪುನೇ ಒಂದು ಇದರಲ್ಲಿ ಕೂರಿಸ್ಬಿಟ್ಟು ಇಟ್ಕೊಂಡಿದ್ದೆ, ನಂದು ಹಾಗೆ ನಿಂತ್ಕೊಂಡಿದ್ದೆ. ಅಲ್ಲಿ ಸಾಂಗ್ಸ್ ಹಾಕಿದ್ರು, ಅದಕ್ಕೆ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಅಲ್ಲೇ ಕಿರಿಚೋದು ಎಲ್ಲ ಚೆನ್ನಾಗಿತ್ತು. ನನ್ನ ಗಾಗಲ್ಸ್ ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ಇದು 100 ರೂಪಾಯಿಂದು ಗಾಗಲ್ಸು. ನಾನು ಇದು ಹಾಕ್ಕೊಂಡು 3000 ರುಪೀಸ್ ಗಾಗಲ್ಸ್ ಎಲ್ಲಿ 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 ಅಂತ ಎಲ್ಲರಿಗೂ ರೇಗಿಸ್ತಾ ಇದ್ದೆ. ಆಮೇಲಿಂದ ಅದು ಹಾಕ್ಕೊಂಡು ಹಾಕ್ಕೊಂಡು ಶೆಕೆಗೆ ಅದ್ರ ಮೇಲಿರೋದೆಲ್ಲ ಕಿತ್ 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 ಬರ್ತಾ ಇತ್ತು. ಬಟ್ ಫೋಟೋಗೆಲ್ಲ ಈ ಥರದ ಸಖತ್ತ ಕಾಣಿಸ್ತಾ ಇತ್ತು. ನನಗೇನು ಗೊತ್ತಾ, ಈ ಬ್ರ್ಯಾಂಡೆಡ್ ತೊಗೊಳಕ್ಕೆ ಹೋದಾಗ ಯಾವ ಥರದ್ದು ತೊಗೋಬೇಕು ಅಂತಲೇ ಗೊತ್ತಾಗಲ್ಲ. ಯಾವ್ದ್ಯಾವುದೋ ತೊಗೊಂಡು ಬಂದೆ ಲಾಸ್ಟ್ ಟೈಮ್ ಬರ್ಡೇಲಿ, ಯಾವುದೋ ಡಬ್ಬ ಥರದ್ದು ತೊಗೊಂಡು ಬಂದೆ. ಅದು ಸುಮ್ಮನೆ ಹಾಕ್ತಾನೆ ಹಾಗೆ ಇಟ್ಟಿದ್ದೀನಿ. ಅದು ಆ್ಯಕ್ಚುಲಿ ಬೈ ಕೊಡ್ಸೋರಿಗೆ ಚೆನ್ನಾಗಿರುತ್ತೆ, ನಾನು ಅದೇನಕ್ಕೆ ತೊಗೊಂಡೆ ನನಗಂತೂ ಗೊತ್ತಿಲ್ಲ. ಒನ್ ಟೈಮ್ ಆಡಿಬಿಟ್ಟು ಇನ್ನೊಂದ್ಸಲ ಆಡ್ತೀವಿ ಅಂತ ಕೂತ್ಕೊಂಡ್ವಿ. ನಂದೀಪ್ ನಾನು ಆಡಲ್ಲ ಅಂತ ಅಂದ್ಬಿಟ್ಟು ಇಳ್ದೋದ್ರು, ವೀಡಿಯೋ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು. ಎಷ್ಟು ಸಲ ಬೇಕಾದ್ರೂ ಆಡ್ಬೋದು ಒನ್ ಗೇಮ್ನ, ಒನ್ ಟೈಮ್ ಟಿಕೆಟ್ ತೊಗೊಳ್ಳೋದಷ್ಟೇ. ನಾನು ನನ್ನ ಮಗನೂ ಕರ್ಕೊಂಡೋಗಿದ್ದೆ ಫಸ್ಟ್ ಟೈಮ್ ಹೋದಾಗ. ಅವನು ಒಂದು ಸ್ವಲ್ಪನೂ ಹೆದರಿಕೆ ಆಗಲಿಲ್ಲ, ಸುಮ್ಮನೆ ಇದ್ದ. ಆಮೇಲೆ ಗುಬ್ಬಿನೂ ಇದ್ಲು, ಅವಳು ಅಷ್ಟೇ, ಒಂದು ಸ್ವಲ್ಪನೂ ಅಳಲಿಲ್ಲ, ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ಲು. ಅದನ್ನು ಮುಗಿಸ್ಕೊಂಡು ಡ್ಯಾಶಿಂಗ್ ಕಾರ್ ಆಡಿದ್ವಿ. ಒಂದೊಂದು ಸತಿ ಇದು ವರ್ಕೇ ಆಗಲ್ಲ, ಮುಂದಕ್ಕೆ ಹೋಗಲ್ಲ. ಎಷ್ಟು ಬ್ರೇಕ್ ಹಾಕಿದ್ರು ಎಷ್ಟು ಸ್ಟೋರಿ ತಿರುಗಿಸಿದ್ರು, ಒಂದೇ ಸಲ ಹೋಗ್ಬಿಡುತ್ತೆ. ಮುಂದೆಯಿಂದ ಬಂದೊಂದು ಇರೋ ನೆಕ್ಸ್ಟು ನಂದಿಗೆ ಹೋದ್ರು, ನಂದಿಗೆ ಮತ್ತೆ ಕ್ವಾರ್ಟೆ ಮತ್ತೆ ಹೋದ್ರು ಇನ್ನೊಂದು ಸಲ ಆಡ್ತೀನಿ ಅಂತ ಅಂದ್ರು. ಜ್ಯೋತಿ ಅಂತ ಆಡೋಕ್ಕೆ ಕ್ರಿಕೆಟ್ ಕೂಡನೇ ಇರಲಿಲ್ಲ, ಆಡೋಕ್ಕೆ ಸ್ಟಾರ್ಟ್ ಮಾಡಿರ್ತಿದ್ರು ಅವಳು ಬಿಟ್ಟು ಹೋದ್ರೆ. ಈ ಒಂದು ಗೇಮ್ನ ನಾನು ತುಂಬ ದಿನದಿಂದ ನೋಡಿ ಎಲ್ಲೋ ಒಂದು ಕಡೆ ಆಡಬೇಕಂತ ಅಂದ್ಕೊತಾ ಇದ್ದೆ. ಇಲ್ಲಿ ಈ ಗೇಮ್ ಇರೋದು ನೋಡಿ ನಂಗೆ ಸಖತ್ ಖುಷಿ ಆಯಿತು, ಆಡೋಣ ಅಂತ ಬಂದ್ವಿ. ಇನ್ನಿಬ್ಬರು ಮಕ್ಕಳು ಕೂತಿದ್ರು, ಅವರೆಲ್ಲ ನನ್ನ ಮೇಲೆ ಬಿದ್ದುಬಿಡ್ತಾರೋ ಅಂತ ಭಯ ಆಗ್ತಾಯಿತ್ತು. ಸುಮಾರು ರೌಂಡ್ ತಿರುಗಿಸಿದ್ರು, ಆಮೇಲಿಂದ ಆ ಮಕ್ಕಳು ಒಳಕ್ಕೆ ಸ್ಟಾರ್ಟ್ ಮಾಡಿದ್ರು ಕಿರ್ಚಕ್ಕೆ ಬರ್ತೀವಿ ಬರ್ತೀವಿ ಅಂತ. ಅದಕ್ಕೆ ಅವರು ಅವರಿಬ್ಬರನ್ನ ಇಳಿಸೋಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಓಪನ್ ಮಾಡ್ತಾಯಿದ್ದಾರೆ. ಅವರಿಬ್ಬರು ಇಳಿದೋದ್ರು, ಮತ್ತೆ ನಾವು 3 ಜನ ಆಡಿದ್ವಿ. ಇದನ್ನು ಜಾಸ್ತಿ ಜನ ಆಡಬೇಕು, ಫ್ಯಾಮಿಲಿಯವರೆಲ್ಲ ಆಡಬೇಕು, ಸಖತ್ತಾಗಿರುತ್ತೆ. 3 ಜನ ಆಡೋಕ್ಕೆ ಅಷ್ಟು ಮಜಾ ಬರೋಲ್ಲ, ಜಾಸ್ತಿ ಜನ ಇದ್ದಾಗ ಬಿದೋಗೋದೆಲ್ಲ ಇರುತ್ತಲ್ಲ, ಅದು ಸಖತ್ತಾಗಿರುತ್ತೆ. ಏನು ಗೊತ್ತಾ, ಇದಕ್ಕೆ ಕೆಳಗಡೆ ಪಿಲ್ಲೋ ಥರ ಹಾಕಿರಬೇಕು, ಆವಾಗ ಚೆನ್ನಾಗಿರುತ್ತೆ. ಇಲ್ಲಿ ಹಾಗೇನೆ ಗಟ್ಟಿಗಿದೆ, ಏನಾದರೂ ಕೆಳಗಡೆಗೆ ಏನಾದರೂ ಬಿದ್ದರೆ ಸರಿಯಾಗಿ ಏಟಾಗುತ್ತೆ. ಅವರೇ ಹ್ಯಾಂಡ್ಲ್ ಮಾಡ್ತಾ ಇರ್ತಾರಲ್ಲ,
ಇರ್ತಾರಲ್ಲ ಹಂಗೇನಾದ್ರು ಬಿದ್ದಾಗ ನಿಲ್ಲಿಸ್ಬಿಡ್ತಾರೆ ಅಂತ ಅನಿಸುತ್ತೆ. ಇವಾಗ ಸ್ವಲ್ಪ ಭಯ ಆಗ್ತಾಯಿತ್ತು, ಒಂದು 2-3 ರೌಂಡ್ ಆಡಿಸಿದ್ರು ಆ ಮಕ್ಕಳಿದ್ದಾಗ. ಸೊ ಹಂಗಾಗಿ ಈ ಸಲ ಹೆಂಗೆ ತಿರುಗಿಸ್ತಾರೋ ನಾವು 3 ಜನ ಅಂತ ಅಂದ್ಬಿಟ್ಟು ಭಯ ಆಗ್ತಾಯಿತ್ತು. ನಂದೀಪ್ ಪಾಪು ಎತ್ಕೊಂಡಿದ್ರು, ಹಂಗಾಗಿ ನೀವಿಬ್ಬರೇ ಹೋಗಿ ಅಂತ ಅಂದ್ಬಿಟ್ಟು ಕಳಿಸಿದ್ರು. ಲೋಚಿತಂಗೆ ಬರೋಕ್ಕೆ ಸಖತ್ ಇಷ್ಟ ಆಯಿತು, ಬಟ್ ಹೈಟ್ 4.5 ಫೀಟ್ ಮೇಲೆ ಇರಬೇಕು ಮತ್ತು ವೆಯ್ಟ್ ಕೂಡ ಎಷ್ಟೋ ಇರಬೇಕು ಅಂತ ಇತ್ತು. ಸೊ ಹಂಗಾಗಿ ಅವಳನ್ನ ಬಿಡಲಿಲ್ಲ, ಅವಳು ಅದಕ್ಕೆ ಮುನ್ಸ್ಕೊಂಡು ಕೂತಿದ್ಲು, ನಾನು ಬರಬೇಕು ಅಂತ ಅಂದ್ಬಿಟ್ಟು. ಆಮೇಲಿಂದ ಫುಲ್ ಫಾಸ್ಟಾಗಿ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಅದ್ರ ಮೇಲೆ ಕೂರೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಅವ್ರಿಗೆ ಹೇಳ್ತಿದ್ದೆ ಎತ್ತೆತ್ತು ಕುಣಿಸ್ಬೇಡಿ, ಬರೀ ತಿರುಗಿಸಿ ಸಾಕು ಅಂತ. ಬಟ್ ಅಂದ್ರೂ ಅವ್ರು ನಾರ್ಮಲಾಗಿ ಹೆಂಗೆ ಆಡಿಸ್ತಾರೋ ಹಂಗೆ ಆಡಿಸ್ತಾಯಿದ್ರು. ಎರಡು ಕೈಯಲ್ಲಿ ಇಟ್ಕೊಂಡಿದ್ದು ಒಂದು ಕೈಯಲ್ಲಿ ಇಟ್ಕೊಳ್ಳೋ ಥರ ಮಾಡಿದ್ರು. ಫುಲ್ಲು ನಾನು ಸ್ಟಾರ್ಟಿಂಗ್ ಅನ್ಕೋತಿದ್ದೆ ಎರಡು ಕೈಯಲ್ಲಿ ಇಟ್ಕೊಂಡಿರ್ಬೇಕು ಕೊನೆವರೆಗೂ ಅಂತ, ಬಟ್ ಆಗ ಆಗಲೇ ಇಲ್ಲ, ಫುಲ್ಲು ಇದೇ ಥರನೇ ಇಟ್ಕೊಳ್ಳಂಗೆ ಮಾಡಿದ್ರು. ಈ ವಿಡಿಯೋ ಹಾಕಿದ್ಮೇಲೆ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಅದೆಲ್ಲ ಯಾಕೆ ಆಡಿದ್ಯಾ, ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ಅಲ್ಲಾಡಿ ಏನೇನೋ ಹೋಗಿ ಏನೇನೋ ಆಗುತ್ತೋ ಅಂತ ಅಂದ್ಬಿಟ್ಟು ಬೈತಾಯಿದ್ರು. ಬಟ್ ಸಖತ್ ಮಜಾ ಇತ್ತು, ಫುಲ್ ನಗಡಿ ನಗಡಿ ಹೊಟ್ಟೆ ನೋವು ಬಂದಿದ್ದ. ಅಲ್ಲಿ ಆಡ್ತಿರೋದು ಒಂಥರ ಇದಾದರೆ ನಾವು ನಗಡಿ ನಗಡಿನೇ ಹೊಟ್ಟೆ ನೋವು ಬರೆಸ್ಕೊಂಡಿದ್ವಿ ಇಬ್ಬರೂ. ಅಲ್ಲಿದ್ದ ಗೇಮಲ್ಲೆಲ್ಲ ನಂಗೆ ಈ ಗೇಮ್ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಇನ್ನೊಂದು ಟರ್ನ್ ಮಾಡೋ ಥರ ಇರುತ್ತೆ, ಇದನ್ನು ಆಡೋಣ ಅಂತ ಅಂದ್ಬಿಟ್ಟು ಬಂದು ಕೂತ್ಕೊಂಡ್ವಿ. ಇದಕ್ಕೆ ಲೋಚಿತನ್ನು ಬಿಟ್ಟಿದ್ರು, ಅವಳಂತೂ ಫುಲ್ ಎದುರುಕೊಂಡು ಶಿವ 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 ಅಂತ ಕಿರುಚಿಸ್ತಾ ಇದ್ಲು. ಮೇಲೆ ಹೋದ್ಮೇಲೆ ಸ್ವಲ್ಪ ಅವಳಿಗೆ ಭಯ ಆಯಿತು ಅಂತ ಅನಿಸುತ್ತೆ. ಬಟ್ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಇದು ಸ್ವಲ್ಪ ಸ್ಕೇರಿ ಅಂತ ಅನಿಸುತ್ತೆ, ಮಕ್ಕಳಿಗೆ ಹೆದರಿಕೆ ಆಗುತ್ತೆ. ಬಟ್ ನನಗೆ ಸಖತ್ ಇಷ್ಟ ಆಯಿತು. ನಾನು ವಂಡರ್ಲಾದಲ್ಲಿ ಆಲ್ಮೋಸ್ಟ್ ಎಲ್ಲ ಗೇಮ್ಸು ಆಡಿದ್ದೀನಿ, ಇದೇನಷ್ಟು ಭಯ ಅಂತ ಅನಿಸ್ಲಿಲ್ಲ ನನಗೆ. ಮೇಲೆ ಹೋದಾಗ ಎತ್ತೆತ್ತು ಎಸ್ತಂಗೆ ಆಗುತ್ತೆ. ಇನ್ನೊಂದು ಇದ್ರ ಪಕ್ಕನೇ ಒಂದು ಸ್ವಿಂಗ್ ಥರ ಮೇಲೆ ಹೋಗ್ಬಿಟ್ಟು ತಿರುಗಿಸ್ತಾರೆ, ಅದು ಸ್ವಲ್ಪ ಭಯ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಅದಂತೂ ಸ್ವಲ್ಪನೂ ಭಯ ಆಗಲ್ಲ, ಮೇಲೆ ಹೋಗಿ ಉಯ್ಯಾಲೆ ಆಡ್ದಂಗೆ ಇರುತ್ತಷ್ಟೇ. ಕೆಳಗಡೆ ಆಡೋದನ್ನು ಮೇಲೆ ಹೋಗಿ ಆಡೋದಷ್ಟೇ. ಅದನ್ನು ತುಂಬಾ ಫಾಸ್ಟಾಗಿ ತಿರುಗಿಸಿದ್ರೆ ಸ್ವಲ್ಪ ಭಯ ಆಗುತ್ತೇನೋ, ತುಂಬಾ ಫಾಸ್ಟಾಗಿ ಏನು ತಿರುಗಿಸಲ್ಲ, ತುಂಬ ಸ್ಲೋ ಆಗಿ ತಿರುಗಿಸ್ತಾರೆ. ಅದನ್ನು ಆಡಬೇಕಾಗಿತ್ತು ನಾವು ಇದಾದ್ಮೇಲಿಂದ. ಬಟ್ ಅದಕ್ಕೆ ಮಿನಿಮಮ್ ಇಷ್ಟು ಜನ ಇರಬೇಕಿತ್ತು ಅಂತ, ನಾವು ಹೋಗಿದ್ದ ವೀಕ್ ಡೇಸಲ್ಲವಾ, ಸೊ ಹಾಗಾಗಿ ಇಷ್ಟು ಜನ ಆಗಬೇಕು ಅಂತ ಕಾಯೋದೇ ಆಗ್ತಿತ್ತು. ಅದನ್ನು ಸಂಜೆ ಆಡಿದ್ವಿ, ಬಟ್ ನನ್ನ ಮೊಬೈಲ್ ಅಷ್ಟೊತ್ತಿಗೆ ಚಾರ್ಜ್ ಇಲ್ಲದೇ ಸ್ವಿಚ್ ಆಫ್ ಆಯಿತು. ನೆಕ್ಸ್ಟು ವಾಟರ್ ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ವಾಟರ್ ಗೇಮ್ಸಲ್ಲೂ ಅಷ್ಟೇ, ಮಕ್ಕಳಿಗೆಲ್ಲ ಅಲೋ ಮಾಡ್ತಾರೆ. ಮತ್ತು ಬಟ್ಟೆ ಕಾಟನ್ದೆಲ್ಲ ನೀವು ಹೋಗಬೇಕು ಅಂತಂದರೆ ಕಾಟನ್ದೆಲ್ಲ ಹಾಕ್ಕೊಂಡು ಹೋಗಬೇಡಿ. ನೀರಿಗೆ ಆಟಾಡೋಕ್ಕೆ ಅಂತ ಯಾವುದೋ ಬರುತ್ತಲ್ಲ ಬಟ್ಟೆ, ಅದನ್ನೇ ಹಾಕಬೇಕು. ಇಲ್ಲ ಅಂತಂದರೆ ಅವರು ಅಲೋ ಮಾಡಲ್ಲ ನೀರೊಳಗೆ. ಇಲ್ಲಿ ದೊಡ್ಡ ವೇವ್ ಪೂಲ್ ಇದೆ, ಮತ್ತು ಲೈವ್ ಮ್ಯೂಸಿಕ್ ಹಾಕಿರ್ತಾರೆ, ಅದಂತೂ ಸಖತ್ತಾಗಿರುತ್ತೆ. ನಾವು ಈ ಒಂದು ವೇವ್ ಪೂಲಿಗೆ ಹೋಗೋ ಅಷ್ಟೊತ್ತಿಗೆ ಅದು ವೇವ್ಸು ಇಷ್ಟು ಟೈಮಿಗೆ ಬಿಡ್ತಾರೆ ಅಂತ ಇತ್ತು, 4:30 5:30 ಅಂತ. ನಾವು ಹೋಗೋ ಅಷ್ಟೊತ್ತಿಗೆ ಅದು ಕ್ಲೋಸ್ ಆಗಿಬಿಟ್ಟಿತ್ತು, ಅಂದ್ರೂ ಸುಮ್ಮನೆ ಅದರಲ್ಲೇ ಆಟ ಆಡ್ತಾ ಇದ್ವಿ. ನಾನಂತೂ ಎಲ್ಲ ಗೇಮ್ಸೂ ಆಡಿದೆ, ವಾಟರ್ ಗೇಮಲ್ಲಿ ಒಂದೇ ಒಂದು ಆಡಲಿಲ್ಲ ಅಷ್ಟೇ. ಒಂದ್ರೊಳಗೆ ಹಿಂಗೆ ನಿಂತ್ಕೊಳ್ಳೋದು, ನಮಗೆ ಡೋರ್ ಲಾಕ್ ಮಾಡ್ದಂಗೆ ಮಾಡ್ತಾರೆ, ಗ್ಲಾಸ್ ಡೋರ್ ಹಾಕ್ತಾರೆ, ಅದರಿಂದ ಸುಯಿ ಅಂತ ಬರೋದು, ಅದನ್ನೊಂದು ಆಡಲಿಲ್ಲ ಅಷ್ಟೇ. ಇನ್ನು ಎಲ್ಲ ಗೇಮ್ಸ್ನೂ ಆಡಿದೆ. ಮತ್ತು ಮಕ್ಕಳಿಗೆ ಅಂತಲೇ ಬೇರೆ ಒಂದು ವಾಟರ್ ಗೇಮ್ಸ್ ಇತ್ತು ಒಂದಷ್ಟು, ದೊಡ್ಡವರಿಗೆ ಅಂತಲೇ ಬೇರೆ ಕಡೆ ಇತ್ತು, ಮಕ್ಕಳಿಗೆ ಅಂತಲೇ ಬೇರೆ ಕಡೆ ಇತ್ತು. ಅಲ್ಲಿ ಪಾಪುನು ತುಂಬ ಹೊತ್ತು ಆಟ ಆಡಿಸ್ದೆ, ಅವನು ತುಂಬ ಹೊತ್ತು ಆಟಾಡ್ದ. ಆಮೇಲಿಂದ ಅವನು ಏನಂದರೆ ನೀರಿಗೆ ಇಳಿಸಿದ್ರೆ ಸಾಕು, ಸ್ವಲ್ಪ ಹೊತ್ತು ಆಟಾಡಿ ನೀರೊಳಗೆ ಮಲ್ಕೊಬಿಡ್ತಾನೆ. ಈ ವಾಟರ್ ಗೇಮ್ಸಲ್ಲಿ ನಾನು ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೆ, ನಾನು ಹಿಂಗೆ ಹಿಂಗೆ ಅಂದ್ಕೊಂಡು ಮುಂದೆ ಬಂದೆ. ಆಮೇಲಿಂದ ಇನ್ನೊಂದು ಗೇಮಲ್ಲಿ ಬಂದ ತಕ್ಷಣ ನೀರೊಳಗೆ ಮುಳುಗೋಗ್ಬಿಟ್ಟೆ, ಕಿವಿಯೊಳಗೆ ಮೂಗೊಳಗೆ ತಲೆಯೊಳಗೆಲ್ಲ ನೀರೋದಂಗೆ ಆಗ್ಬಿಡ್ತು, ಸ್ಟಕ್ ಆದಂಗೆ ಆಗಿಬಿಟ್ಟಿದ್ದೆ. ಇದರಲ್ಲಿ ಕೈ ಇಟ್ಕೊಂಡು ಬಂದೆ, ಅದೇನಾದರೂ ಕುಯ್ದಿದ್ರೆ ನನ್ನ ಕೈಯೆಲ್ಲ ಇದಾಗ್ತಾ ಇತ್ತು. ಡ್ರೈ ಗೇಮ್ಸ್ ಎಲ್ಲನೂ ಆಡಿಕೊಂಡು ಅಲ್ಲೇ ಸ್ವಲ್ಪ ಏನೋನೋ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ಸೊ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ, ಲೈವ್ ಪರ್ಫಾರ್ಮೆನ್ಸು, ಇದಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಹುಡುಗಿರೆಲ್ಲ ತುಂಬಾ ಚೆನ್ನಾಗಿದ್ರು ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದವರು, ನನಗಿದು ನೋಡಿ ನಾನು ಡ್ಯಾನ್ಸ್ ಮಾಡಬೇಕನ್ನೋ ಥರ ಫೀಲ್ ಆಗ್ತಿತ್ತು. ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದೆ, ಎಂಟ್ರೆನ್ಸಿಂದನೂ ಮಾಡ್ಕೊಂಡಿದ್ದೆ, ಟಿಕೆಟ್ ತೊಗೊಳ್ಳೋದು ಮತ್ತು ಬ್ಯಾಂಡ್ ಹಾಕ್ಸ್ಕೊಳ್ಳೋದು ಎಲ್ಲನೂ ಮಾಡಿದ್ದೆ, ಊಟಕ್ಕೆ ಹೋಗೋದು, ಊಟ ಏನೇನಿತ್ತು ಅದನ್ನು ಎಲ್ಲ ತಗೊಂಡಿದ್ದೆ. ಒಂದು ವೀಡಿಯೋಸ್ ಇಲ್ಲ, ಎಲ್ಲನೂ ಡಿಲೀಟ್ ಆಗಿಬಿಟ್ಟಿದೆ. ನನಗಂತೂ ಸಖತ್ತು ಬೇಜಾರಾಯಿತು, ಒಂದು ಸ್ವಲ್ಪ ದಿನದಿಂದ ಅದೇ ಬೇಜಾರು ಅಂತ ಅನಿಸ್ತಿದೆ. ಮಲಗಿದ್ರೂ ಅಯ್ಯೋ ಡಿಲೀಟ್ ಆಯ್ತಲ್ಲ ಡಿಲೀಟ್ ಆಯ್ತಲ್ಲ ಅಂತಲೇ ಫೀಲ್ ಆಗ್ತಿದೆ. ನೆಕ್ಸ್ಟಿಂದ ಯಾವುದೇ ವೀಡಿಯೋಸ್ ಆದರೂ ಕರೆಕ್ಟಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಆಮೇಲಿಂದ ಇರೋ ಅಷ್ಟು ಪೋಸ್ಟ್ ಮಾಡಿದ್ರಾಯಿತು ಅಂತ ಅಂದ್ಬಿಟ್ಟು ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ ಇವಾಗ.
ಲಾಸ್ಟ್ ಟೈಮ್ ನಾವು ಹೋದಾಗ ಬಿಗ್ ಬಾಸ್ ಮನೆ ಮತ್ತು ಸ್ಟುಡಿಯೋಸ್ ಎಲ್ಲ ಇರುತ್ತಲ್ಲ, ಶೋಗಳೆಲ್ಲ ಮಾಡ್ತಾರಲ್ಲ, ಅಲ್ಲಿಗೆಲ್ಲ ಹೋಗಿದ್ವಿ. ಬಟ್ ಈ ಟೈಮ್ ಅಲ್ಲಿಗೆಲ್ಲ ಹೋಗೋಕ್ಕೆ ಆಗಲಿಲ್ಲ, ಟೈಮೇ ಸಾಕಾಗಲಿಲ್ಲ ಗೇಮ್ಸ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ಬಿಗ್ ಬಾಸ್ ಮನೆಗೆ ಈಗಲೂ ಇಲ್ಲಿಂದ ಎಂಟ್ರಿ ಇದೆಯೋ ಏನೋ ಅಂತ ಗೊತ್ತಿಲ್ಲ. ಅಲ್ಲಿ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಮಕ್ಕಳನ್ನ ಆಟಾಡ್ಸೋಣ ಅಂತ ಅಂದ್ಕೊಂಡು, ಇಲ್ಲಿ ಒಂದು ಕ್ಲೋಸ್ಡ್ ರೂಮ್ ಇದು, ಇಲ್ಲಿ ಈ ಥರ ಆರ್ಗನೈಸ್ ಮಾಡಿದ್ದಾರೆ. ಮಕ್ಕಳಿಗೆ ಆಟಾಡೋಕ್ಕೆ ಸಕ್ಕತ್ತಾಗಿತ್ತು ಇಲ್ಲಿ. ಬಾಲ್ ಎಲ್ಲ ಹಾಕಿ ಮತ್ತು ಚಿಕ್ಕ ಚಿಕ್ಕ ಸ್ವಿಂಗ್ಸು ಮತ್ತು ಜಾರ ಬಂಡೆ ಆ ಥರದ್ದೆಲ್ಲ ಸಣ್ಣ ಸಣ್ಣದು ಎಲ್ಲ ಸಕ್ಕತ್ತಾಗಿತ್ತು. ಇದು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಇಲ್ಲಿ. ನಮ್ಮ ಪಾಪು ಅಂತೂ ಒಂಥರ ಫಸ್ಟ್ ಟೈಮ್ ಅಲ್ವಾ ಈ ಥರದ್ದೆಲ್ಲ ನೋಡ್ತಾ ಇರೋದು, ಹಿಂಗೆ ನೋಡ್ತಾ ಇದ್ದ. ಮತ್ತು ಅವನಿಗೆ ಶೂ ಹಾಕ್ಬಿಟ್ಟು ಒಳಗಡೆ ಬಿಟ್ಟಿದ್ದೆ, ಆ ಬಾಲ್ ಮೇಲೆ ಕಾಲಿಟ್ಟಾಗ ಬೀಳ್ತಾ ಇದ್ದ. ಮತ್ತು ಶೂಗಳಿಟ್ಟು ಅವನ್ನ ಅಲ್ಲಿ ಆಟ ಆಡಿಸಿ ಅಂದ್ಬಿಟ್ಟು ಕಳಿಸ್ದೆ. ಇಲ್ಲಿ ಬನ್ನಿ, ನೀನು ಚಿಕ್ಕೋನಲ್ವಾ ಅಷ್ಟು ಎಂಜಾಯ್ ಮಾಡಬೇಕು, ಅವಾಗ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅವಳಂತೂ ಅವಳೇ ಹೋಗಿ ಜಾರಬಂಡಿಯಲ್ಲಿ ಜಾರದು ಆ ಥರ ಎಲ್ಲ ಆಟ ಆಡ್ತಾ ಇದ್ಲು. ಇನ್ನೊಂದು ದೊಡ್ಡ ಜಾರಬಂಡಿಯಲ್ಲಿ ಫುಲ್ ಖುಷಿಯಾಗಿ ಹೋದ್ಲು ಜಾರಕ್ಕೆ ಅಂತ ಅಂದ್ಬಿಟ್ಟು. ಮತ್ತೆ ಭಯ ಆಗಿಬಿಟ್ಟು ಹತ್ಕೊಂಡು ವಾಪಸ್ ಬಂದ್ಲು. ನಾನು ಇದನ್ನ ಆಡಲ್ಲ ಅಂತ ಅಂದ್ಬಿಟ್ಟು ಬೇರೆದೆಲ್ಲ ಗೇಮ್ಸ್ ಎಲ್ಲ ಆಡ್ತಾ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಿಧಾನಕ್ಕೆ ತಿರುಗಿಸಿ ತಲೆ ಸುತ್ತ. ಆಮೇಲೆ ಕೆಳಗೆ ಇಳಿಸಿದ್ಮೇಲೆ ಇಬ್ರು ಹಿಂಗ ಹಿಂಗ ಆಡ್ಬೇಕು. ಕೂತ್ಕೊ ಕೂತ್ಕೊ. ಹೆಂಗಿತ್ತು ಜಾಲಿವುಡ್? ಅದೇನ್ ಬೇಡ, ಹೆಂಗಿತ್ತು ಅನ್ನೋದು ಶೇರ್ ಮಾಡ್ತಾರೆ. ನಿಂಗೆ ಹೆಂಗ ಅನ್ಸ್ತು? ಹಾಸನಿಗೆ ಹೋಗ್ಬೇಕು ಅನ್ಸ್ತಾ ಇದೆಯಾ? ಬೆಂಗಳೂರಲ್ಲಿ ಇರ್ಬೇಕು ಅನ್ಸ್ತಾ ಇದೆಯಾ? ಬನ್ನಿ 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 ಬನ್ನಿ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ಹೊರಗಡೆ ಲೇಸರ್ ಶೋ ಇರುತ್ತೆ. ಇಲ್ಲಿ ವಾಟರಲ್ಲಿ ಸಕ್ ಸಖತ್ತಾಗಿ ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಅಲ್ಲಿ ಸಾಂಗ್ ಹಾಕಿದ್ರೇ ಚೆನ್ನಾಗಿ ಬರುತ್ತೆ, ಇಲ್ಲಿ ವಿಡಿಯೋ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಬಟ್ ಆ ಸಾಂಗ್ ಹಾಕಿದ್ರೆ ನನಗೆ ಕಾಪಿ ರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾವು ಇಲ್ಲಿಂದ ಹೊರಡೋ ಅಷ್ಟೊತ್ತಿಗೆ ಹತ್ತತ್ರ 8:00 ಆಗಿತ್ತು. ಅಲ್ಲಿವರೆಗೂ ಅಲ್ಲೇ ಇದ್ವಿ, ಬರೋಕ್ಕೆ ಮನಸ್ಸಿರಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕಾಗಿತ್ತು, ಇನ್ನೂ ಒಂದಷ್ಟು ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು. ಒಂದಿನ ನಿಜವಾಗ್ಲೂ ಸಾಕೇ ಆಗಲಿಲ್ಲ ನಮಗೆ. ಬೆಳಗ್ಗೆ ಬೇಗನೆ ಹೋದರೆ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಬೆಳಗ್ಗೆ ಬೇಗನೆ ಹೋಗಿ ಆವಾಗ ಎಲ್ಲದು ಕವರ್ ಮಾಡ್ಬೋದು. ಮಕ್ಕಳಿದ್ರೆ ಎಷ್ಟು ಬೇಗ ಹೊರಟ್ರೂ ಬೇಗ ಹೋಗೋಕ್ಕಾಗಲ್ಲ. ಅವಕ್ಕೆ ತಿನ್ಸೋಕ್ಕೆ 1 hour ಬೇಕು, ಮಧ್ಯಾಹ್ನ ಊಟ ಮಾಡ್ಸೋಕ್ಕೆ 1 hour ಬೇಕು, ಅದಕ್ಕೆ ಟೈಮ್ ಸಾಕಾಗಿ ಹೋಗ್ಬಿಡತ್ತೆ. ನಾನೇ ಈ ಲೇಸರ್ ಶೋನ ಡೈರೆಕ್ಟಾಗಿ ನೋಡೋಕ್ಕಾಗಲಿಲ್ಲ, ಇವಾಗ ವೀಡಿಯೋದಲ್ಲಿ ನೋಡ್ತಾ ಇರೋದು. ನಾನು ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇರೋದು. ನಂದೀಪ್ ಫೋನಲ್ಲಿ ಮಾಡ್ಕೊಂಡು ನನಗೆ ಕಳಿಸಿದ್ರು ವೀಡಿಯೋನ. ನಾವು ಮಕ್ಕಳನ್ನೆಲ್ಲ ಆಟಾಡಿಸ್ತಾ ಇದ್ವಿ ಒಳಗಡೆ, ಈಗೊಂದು ತೋರಿಸಿದ್ನೆಲ್ಲ ಅಲ್ಲಿ ಮಕ್ಕಳನ್ನೆಲ್ಲ ಆಟಾಡಿಸ್ತಾ ಇದ್ವಿ. ನಂದೀಪ್ ಏನಕ್ಕೋ ಅಂತ ಹೊರಗಡೆಗೆ ಬಂದಿದ್ರು ಆವಾಗ ಈ ವಿಡಿಯೋಸ್ ಎಲ್ಲ ಮಾಡಿರೋದು. ನನಗೆ ಇವಾಗ ಅನಿಸ್ತಾ ಇದೆ ನಾವು ಹೊರಗಡೆ ಬಂದಿದ್ದನ್ನೆಲ್ಲ ನೋಡಬೇಕಾಗಿತ್ತು ಚೆನ್ನಾಗಿರೋದು ಅಂತ. ಎಷ್ಟು ಸಖತ್ತಾಗಿದೆ ಅಲ್ವಾ ಅದು, ಗೋಡೆ ಮೇಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಂಥರ ನಿಜವಾಗ್ಲೂ ಫಿಶ್ ಎಲ್ಲ ಓಡಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಇತ್ತೀಚೆಗೆ ನನ್ನ ವೀಡಿಯೋಸ್ಗೆ ವ್ಯೂಸೇ ಬರ್ತಾ ಇಲ್ಲ, ನೀವ್ಯಾರು ನನ್ನ ವೀಡಿಯೋಸ್ನ ನೋಡ್ತಾನೇ ಇಲ್ಲ. ನಾನು ಕೂಡ ಇತ್ತೀಚೆಗೆ ವೀಡಿಯೋಸ್ ಹಾಕೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ವ್ಯೂಸು ಕೂಡ ಕಡಿಮೆ ಆಗಿಬಿಟ್ಟಿದೆ. ಪ್ರತಿ ಟೈಮ್ ಇನ್ಮೇಲಿಂದ ಹಾಕ್ತೀನಿ ಅಂತ ಹೇಳೋದೇ ಆಗಿದೆ, ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾನೇ ಇಲ್ಲ. ನೋಡೋಣ ಯಾವಾಗಿಂದ ಸರಿ ಹೋಗುತ್ತೆ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಾಯ್ಸ್ ಓವರ್ ಕೊಡೋದನ್ನು ಮಾತ್ರ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಇದಕ್ಕೆ ಮ್ಯೂಸಿಕ್ ಹಾಕ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಫುಲ್ ನೋಡಿ ಸಖತ್ತಾಗಿದೆ. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.